ಮನೆ ಕಾಣ ಹೇಳಿ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ನಿಮ್ಮ ಹೆಸರು? ಸಂತೋಷ್ ಅಂತ. ಓರಿ ಊರ ಹೆಸರು? ಇದು ಅರಕಲ್ಗೂಡ್ ಮಂಜಯ್ಯ ಮಾಸ್ಟರ್ ಅನ್ನೋದು ಓರಿ. ಹಾಂ. ಇದು ಎರಡನೇ ಈಗ ಎಷ್ಟು ತಿಂಗಳಾಯ್ತಣ? ಇದು ಎರಡು ವರ್ಷದ ಓರಿ. ಹಾಂ. ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ದೀರಿ ಈಗ? ಓ, ಕ್ರಾಸಿಂಗ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯ್ತಾ? ಚೆನ್ನಾಗಿದೆ ಅಣ್ಣ ಎಲ್ಲ? ಸೂಪರ್ ಆಗಿದೆ ಅಣ್ಣ. ಗುಣದಲ್ಲಿ ಯಾವುದೇ ಚೇಷ್ಟೆ ಎಲ್ಲ ಭಾಳ ಸಾಧು ಇದೆ. ಗುಣ ಚೆನ್ನಾಗಿರೋದಕ್ಕೆ ಇನ್ನ ಇಟ್ಕೊಂಡಿದ್ದು ಕೂಡ. ಫುಡ್ ಏನು ಕೊಡ್ತಿದ್ದೀರ ಅಣ್ಣ ಇದಕ್ಕೆ? ನಾವು ಬೆಳಗ್ಗೆ 1 ಲೀಟ್ರ್, ಸಂಜೆ 1 ಲೀಟ್ರ್ ಹಾಲು, ಎರಡು ನಾಳೆ ನಾಡುಗೋಳಿ ಮೊಟ್ಟೆ, ಮತ್ತು ಚಿಲ್ಲಿ ಫ್ರಿಡ್ಸು, ಮರಗೋಬಸ, ಮತ್ತು ಫ್ರೂಟ್ಸು ಅಷ್ಟೇ. ಹಸ್ಗಳು ಎಷ್ಟು ಬರ್ತಿದ್ದಾವೆ ಅಣ್ಣ ಡೈಲಿ? ಡೈಲಿಗೆ 1-2 ಗೊತ್ತಾಯ್ತು. ಚಾರ್ಜ್ ಅಂತ ಏನು ಮಾಡಿದ್ದೀರ? ಚಾರ್ಜಸ್ ಒಂದು ಹಸುಗೆ 300, 3 ತಿಂಗಳೊಳಗೆ ರಿಟರ್ನ್ ಮತ್ತೆ 7 ಬಂದರೆ ಫ್ರೀಗೆ ಕೊಟ್ಟು. ಒನ್ನಾಗ. ನಿಮ್ಮ ಹೆಸರು? ಮಂಜಯ್ಯ ಸರ್. ಮಂಜಯ್ಯ ಮಾಡ್ಕೊಂಡಿದ್ದೀನಿ. ಹಾಕ್ಲಿಕ್ಕೆ ಬಸವಣ್ಣ ಸೇವೆ ಮಾಡ್ತೀನಿ ಸರ್. ಮತ್ತೆ ಇವ್ರ ಜೊತೆ ಬೇರೆ ದನಗಳಿದಾವಣ? ಸಿಂಧಿ ಗುಳಿ ಐತೆ, ಕೋಣ ಐತೆ, ಜಮ್ನಾಪುರ ವಾತ ಐತೆ, ಸಿಂಧೂರ್ ವಾತ ಐತೆ, ಎಲ್ಲ ಕ್ರಾಸ್ ಬ್ರೀಡ್ಗೆ ಇಟ್ಟಿರೋದು. ಗಿರ್ರು ಒಂದು ತಂದಿಲ್ಲ, ಒಳ್ಳೆ ಬ್ರೀಡ್ ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ. ಗಿರ್ರು ಒಂದು ಬಂದರೆ ಎಲ್ಲವೂ ಬ್ರೀಡ್ ಒಂದೇ ಜಾಗದಲ್ಲಿ ಸಿಗುತ್ತೆ. ನಮ್ಮ ಹಳ್ಳಿಕಾರಿಗೆ ಬೇಕಾಗಿರೋ ರೇಖೆಗಳೆಲ್ಲ ಇವೆ, ಚೆನ್ನಾಗಿ ಎಲ್ಲ ಹಳ್ಳಿಕಾರನ ಒರಿಜಿನಲ್ ಗುಣಗಳೆಲ್ಲ ಇದ್ದಾವೆ. ಡಬಲ್ ಗುಣ ಆಗಿರ್ಬೋದು, ಬೆನ್ನೆ ಆಗಿರ್ಬೋದು, ಕಂಕ್ಲಾಗಿರ್ಬೋದು, ಇರಲೇ ಮುಖದ ಮೇಲಿನ ರೇಖೆಯಿಂದ ಲಾಟು ಹಿಡಿದು ಲಾಟ ಎಲ್ಲ ಚೆನ್ನಾಗೈತೆ. ಮಂಡಿನು ಹಳ್ಳಿಕಾರಿಗೆ ಏನು ಅಷ್ಟಂತ ಬೇಕು ಅದಕ್ಕೆ. ಕಾಲೆಲ್ಲ ಚೆನ್ನಾಗಿದ್ದವಣ. ಯಾವ ಕಾಮ ಚೆನ್ನಾಗವೆ? ಇವು ಸಿದ್ಧಗಂಗೆ ಜಾತ್ರೆಯಲ್ಲಿ ತರು ಪ್ಲೇಸ್ ಇದು ಬೀದೋರಿ ಸಿದ್ಧಗಂಗೆ ಈ ವರ್ಷ. ಆಮೇಲೆ ವರ್ಕೌಟ್ ಅಂತ ಯಾವ ಥರ ಮಾಡಿಸ್ತಾರಣ್ಣ ವಾಕಿಂಗು? ವರ್ಕೌಟ್ ಏನಿಲ್ಲ, ಫ್ರೀ ಆಗಿದ್ರೆ ಮಾಸ್ಟ್ರು ಮತ್ತೆ ಅವ್ರ ತಂದೆ ಇಲ್ಲ ಅವರ ತಮ್ಮ ನೋಡ್ಕೊ ಬಿಡ್ಕೋತಾರೆ. ಇದರ ಜಾತ್ರೆ ಹೋಗೋದಾದ್ರೆ ಇವ್ರು ಹೋಗ್ತಾರೆ ಜೊತೆಲಿ. 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡಿಸ್ಬೇಕು. ವರ್ಕೌಟ್ ಒಟ್ಟಿನಲ್ಲಿ ಎಷ್ಟು ಜಾತ್ರೆ ಹೋಗಿದ್ದೀರಣ್ಣ ಇಲ್ಲಿವರೆಗೆ? 3ನೇ ಜಾತ್ರೆ. ಹೇಮಗಿರಿ, ಸಿದ್ಧಗಂಗೆ, ಸಿದ್ಧಗಂಗೆ ಬಿಟ್ಟು ಇದೆ ಜನಕ. ಸಿದ್ಧಗಂಗೆ 3ನೇ ಪ್ಲೇಸು? ಸಿದ್ಧಗಂಗೆಯಲ್ಲಿ 3ನೇ ಪ್ಲೇಸ್ ಆಗಿರುತ್ತೆ. ಹೇಮಗಿರಿಲ್ಲ 2ನೇ ಪ್ಲೇಸು. ದೇವಿ ಬೆಟ್ಟಕ್ಕೆ ಹೋಯ್ತಾರಣ? ದೇವಿಗೆ ಹೋಗಿರ್ಲಿಲ್ಲ. ಅಣ್ಣ ಎಲ್ಲಿ ತಂದಿದ್ದಾಗಂತ ಇದು? ಮಾಗಡಿ ತಂದಿದ್ದು ಹತ್ರ ಅಂದಿಗುಡ್ಡೆ ಗೊರವನಹಳ್ಳಿ ಅಂತ ಹನುಮಂತರಾಜು ಅಂತ ಅವ್ರ ಹತ್ರ ತಂದಿದ್ದು. 8 ತಿಂಗಳ ಕರುನಲ್ಲಿ ತಂದಿತ್ತು. 8 ತಿಂಗಳ ಕರುನಲ್ಲೇ 125,000 ಆಯ್ತು. 125,000 ಒಂದು 125,000 ಅಲ್ಲಿ ಬಿದ್ದಿತ್ತು. 4,000 ಬಾಡಿಗೆ ಬಂದಿತ್ತು. ಮತ್ತೆ 35 ಲಕ್ಷದವರೆಗೆ ನಿಂತಿದ್ದೆ. ಓರಿ ಕೂಡ ಮನ್ಸಲ್ಲ, ಹಂಗಾಗಿ ಓರಿನ ಅಪರ ಕೊಡಲ್ಲ ಅಂತ ಕೇಳಿದಾರೆ. ಓರಿನ ಕೇಳ್ತಾ ಇದ್ದಾರೆ, ಕೊಟ್ಟಿಲ್ಲ. ನಾನು 5 ಲಕ್ಷದವರೆಗೆ ನಿಂತಿದ್ದೆ. ಅಪ್ಪ ಯಾವ ಊರಿಗೆ ಹುಟ್ಟಿರ್ಬೋದ ಅಣ್ಣ ಇದು? ಯಾವ ಊರಿ? ಬಾಗಡಿ, ಬೆಂಗಳೂರು ಕನ್ನಡಲ್ಲಿ ಇರತಕ್ಕಂಥ ಒರಿಜಿನಲ್ ಹಳ್ಳಿಕಾರ. ಯಾವ್ದೋ ದೊಡ್ಡ ಬಸ್ತಿ ಇಂಥ ಬೀಸೋರಿ ಎದುರು ಇಲ್ಲ. ಯಾವುದೇ ಹೆಸರಾಗಿರೋರಿಗೆ ಹುಟ್ಟಿದ್ರೆ ಮುಂದಕ್ಕೆ ಬೇಕಾದ್ರೆ ಬ್ರೀಡ್ ಅವನೇ ಮಾಡ್ಬೋದು ಅನ್ನೋ ದೃಷ್ಟಿ. ಒಟ್ಟಿನಲ್ಲಿ ಅರಕಲ್ಗೂಡ್ ಸುತ್ತಮುತ್ತ ಇದು ಟಾಪ್ ಅವ್ರಿ ನಿಮ್ಮ ಲೆಕ್ಕ? ಟಾಪ್ ಅವ್ರಿ. ಥ್ಯಾಂಕ್ಸ್ ಅಣ್ಣ. ಕೊಂಬು ಡೆವಲಪ್ ಆಯ್ತಲ್ವ ಅಣ್ಣ ವಯಸ್ಸಿಗೆ ತಕ್ಕನಾಗೆ? ಕೊಂಬು ಮುರ್ಸಿಲ್ಲ, ಸಿದ್ಧಗಂಗೆ ಜಾತ್ರೆಗೆ ಹೋದ ಮುರ್ಸಿರೋದು. ಇದು ತಂದು 1 ವರ್ಷ 2 ವರ್ಷ ಆದ್ರೂ ಮುರ್ಸಿಲ್ಲ. ಕೊಂಬೇನ್ ಲೆಕ್ಕ ಬರಲ್ಲ. ಕೊಂಬೇನ್ ಲೆಕ್ಕ ಇಲ್ಲ. ಬ್ರೀಡ್ ಜಾತಿ ಹೋಗಲ್ಲ. ಕೊಂಬು ಮುರ್ಸಿದ್ರೆ ಬೀಜದ ಗೋಳಿಗೆ ಕೊಂಬು ಬರೋದು ಕಮ್ಮಿನೇ. ಕೆಲವು ಮುರಿಸ್ತಾ ಇದ್ರೆ ಬತ್ತಾ ಇರ್ತವೆ. 4 ಲಾಗೋವರೆಗೂ ಮುರಿಸ್ತಾ ಇದ್ರೆ ಅವೇ ಬೆಳೀತವೆ. ಇನ್ನ ಗೊರ್ಸಿಗೆ ನಲ್ಲ ಕಟ್ಸಂಗಿಲ್ಲ, ಬೀಜ ಕಟ್ಸಂಗೆ ಇಲ್ಲ. ದನಿನ ಹಸ್ಕಳ್ ಮೈ ಕಿತ್ತೋಗುತ್ತೆ ಅಂತ. ಮೈ ಕಿತ್ತೋಗುತ್ತೆ ನಿಮ್ಗೆ. ಆಮೇಲೆ ಅಕಸ್ಮಾತ್ ಇಳಿಸ್ಬೇಕಲ್ಲ, ಕೈ ಕಾಲ ಮೇಲೆ ಎಲ್ಲ ಅಲ್ಲೇ ಯಾರು ಹಾಕ್ಸಲ್ಲ. ಒಟ್ಟ ಸ್ಮೂತ್ ಐತಣ್ಣ ಇದು ಬಾರಿ. ಮನೆ ಹತ್ರ ಒಬ್ರು ಮೇಂಟೈನ್ ಮಾಡ್ಬೋದಾ? ಅವರು ಇವರು ಓರಿ ಸಾಕವರಲ್ಲ ಮಂಜಯ್ಯ ಮಾಸ್ಟರ್ ಅಂತ ಮಾಸ್ಟರ್ ಮಂಜಯ್ಯ ಅವ್ರ ತಂದೆಯವ್ರ ಅವ್ರೇ ಹಣ್ಣು ಏನೋ ಕೊಡೋದು. ನಮಗಂತೂ ಇದ್ರ ಫ್ಯಾನ್ ಆಗ್ಬಿಟ್ಟಿದ್ವಿ ನಾವಂತೂ. ನಾವು ಈಗ ಸದ್ಯಕ್ಕೆ ಫ್ಯಾನ್.
ನಾನು ನೋಡಿರ್ಲಿಲ್ಲ ಕ್ರಾಸ್ ಆಗಿ ನಂದು 8 ತಿಂಗಳಾಯ್ತು 27ಕ್ಕೆ. ಇನ್ನೊಂದು ತಿಂಗಳಿಗೆ ನಂದು ಕರ ಹೋಗುತ್ತೆ. ನಿಮ್ಗೊಂದು ಆಳ ಹತ್ರ ಬರುತ್ತೆ, ನಿಮ್ಮ ಹೈಟ್ ಆಲ್ರೆಡಿ ಐತೆ. ಬರೀ ಎರಡು ಈ ಲೆವೆಲ್ ಇತ್ತಿದ್ದು ಇಷ್ಟೇ ಇದ್ದಿದ್ದು ಅದೇ ಮಟ್ಟಕ್ಕೆ ಬರ್ತೇನಿದ್ದು ಬರೀ ನೀವು ಫೋಟೋ ಕಳಿಸ್ದಾಗ. ಈಗ ಇದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಈ ಮಟ್ಟಕ್ಕೆ ಆಗಿದೆ. 25 ತಿಂಗಳು ಕರು ಒಂದು ಆಳ ಹತ್ರ ಇದೆ. ಇನ್ನು ಬೇಜನ್ ಡೆವಲಪ್ ಆಯ್ತದೆ. ಇನ್ನು ಇನ್ನು ಇದು ಎರಡಲ್ಲಿ ಈಗ ಬಿದ್ದು ಸಮಸ್ಯೆ ಇದೆ. ಹೆಸರು ಏನಾರು ಇಟ್ಟಿದ್ದೀರಣ್ಣ ಇದಕ್ಕೆ ನೇಮು? ಅರಕಲ್ಗುಡ್ ಕೃಷ್ಣ. K30 ಆ ಥರ ಕೃಷ್ಣ. ಸರಿ ಅಣ್ಣ. ಸರಿ ಅಣ್ಣ.